ಹಲೋ ಸ್ನೇಹಿತರೆ, ನನ್ನ ಹೆಸರು ರಾಮಾಂಜಿ. ನೀವು ನೋಡ್ತಾ ಇರೋದು ರಾಮಾಂಜಿ ರಾಜೇಶ್ ಚಾನಲ್ಲು. ನಾನು ನಿಮ್ಗೆ ಹೇಳ್ತಾರೆ ಇನ್ಫಾರ್ಮೇಷನು ಫ್ರೆಂಡ್ಸ್. ನೀವು ಏನಾದರೂ ರ್ಯಾಪಿಡೋ ಕೆಪ್ನಪ್ಪಿನಲ್ಲಿ ನ್ಯೂ ಆಗಿ ನೀವು ಜಾಯ್ನ್ ಆಗಬೇಕು, ನೀವು ಅಮೌಂಟ್ ಅನ್ನೋದು ಎರ್ನಿಂಗ್ ಮಾಡಬೇಕು ಅಂತ ನಿಮಗೇನಾದರೂ ಪ್ಲ್ಯಾನಿಂಗ್ ಇದ್ದರೆ ಮಾತ್ರ, ನಿಮಗೆ ಥಾಟ್ ಇದ್ದರೆ ಮಾತ್ರ ಖಂಡಿತ ನೀವು ಈ ವಿಡಿಯೋ ನೋಡಿ. ನೋಡಿದ ತಕ್ಷಣ ನಿಮಗೆ ಎಲ್ಲ ಗೊತ್ತಾಗುತ್ತೆ ಎರ್ನಿಂಗ್ ನೀವು ಹೆಂಗ್ ಮಾಡೋದು ಅಂತ. ಓಕೆವಾ, ಈಗ ನಾವು ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆ ಇನ್ಫಾರ್ಮೇಷನ್ ಬಂದಿದ ತಕ್ಷಣ ನೀವು ಖಂಡಿತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆವಾ, ನಿಮಗೆ ಇನ್ಫಾರ್ಮೇಷನ್ ಬಂದಿದ ತಕ್ಷಣ ಮಾತ್ರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈಗ ನಾವು ವಿಡಿಯೋದಲ್ಲಿ ಹೋಗೋಣ. ಫ್ರೆಂಡ್ಸ್, ನಿಮಗೆ ಅಪ್ಲಿಕೇಶನ್ ಲಿಂಕ್ ಬೇಕಂದರೆ ನಾನು ಕೆಳಗಡೆ ಕೊಡ್ತೀನಿ, ಅಲ್ಲಿಂದ ನೀವು ಅಪ್ಲಿಕೇಶನ್ ಲಿಂಕ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್, ನೀವು ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಖಂಡಿತ ನೀವು ಟ್ರೈನಿಂಗ್ ಎಕ್ಸಾಮ್ ನೀವು ಕಂಪ್ಲೀಟ್ ಮಾಡಬೇಕು. ಆ ವಿಡಿಯೋ ನಾನು ಕೆಳಗಡೆ ಲಿಂಕಲ್ಲಿ ಕೊಡ್ತೀನಿ, ಆ ವಿಡಿಯೋ ನೀವು ನೋಡಿ, ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಒಂದು ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವು ಯಾವ ಮೊಬೈಲ್ ನಂಬರ್ ನೀವು ಲಾಗಿನ್ ಮಾಡಬೇಕಂತ ನೀವು ಅಂದರೆ ಯಾವ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡಬೇಕು ಕರೆಕ್ಟಾಗಿ, ನೀವು ಆ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿಸಿ. ಮತ್ತು ನಿಮಗೆ ಎಂಟ್ರಿ ಮಾಡಿದ ತಕ್ಷಣ ಆ ಮೊಬೈಲ್ ನಂಬರ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಅಂದರೆ ಅದೊಂದು OTP ವೆರಿಫಿಕೇಷನ್ ಅಂತ ನಾವು ಹೇಳ್ಬೋದು. ಅಂದರೆ ಅದು ಒಂದು ಪಾಪಪ್ ಥರ ಬರುತ್ತೆ, ಜಸ್ಟ್ ಒಂದು 3 ಇಲ್ಲಾಂದ್ರೆ 4 ಸೆಕೆಂಡು ಮಾತ್ರ ನಿಮಗೆ ಪಾಪಪ್ ಥರ ಬರೋದು. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದೆಲ್ಲ ನಿಮಗೆ ಲೈವ್ ಆಗಿ ನಾನು ಇಲ್ಲಿ ಮಾಡ್ತಾ ಇರೋದು, ಕರೆಕ್ಟಾಗಿ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಸಾಕು. ಕಾಲ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಬಂದಿದೆ. ಬಟ್ ನೀವಿಲ್ಲಿ ಮೊಬೈಲ್ ನಂಬರ್ ನಿಮಗೆ ಪ್ಯಾಕ್ ಇರಬೇಕು. ನೋಡಿ, ಒಂದು ಪಾಪಪ್ ಥರ ಬಂದಿದೆ, ಅದೇ ನಿಮಗೆ ಒಂದು ವೆರಿಫಿಕೇಷನ್ ಅಂತ ಹೇಳ್ಬೋದು. ಕೆಳಗಡೆ ನೋಡಿ, ರಿಜಿಸ್ಟ್ರೇಷನ್ ಆ್ಯಂಡ್ ಆಸ್ ಕ್ಯಾಪ್ಟನ್ ಅಂತ ಒಂದು ಆಪ್ಷನ್ ಬಂದಿದೆ, ಅದನ್ನು ನೀವು ಟ್ಯಾಪ್ ಮಾಡಿಸಿ. ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಯಾವ ಸಿಟಿ ಬೇಕೋ ಕರೆಕ್ಟಾಗಿ ನೀವು ಆ ಪರ್ಟಿಕ್ಯುಲರ್ ಸಿಟಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಫ್ರೆಂಡ್ಸ್, ನೀವು ಸಿಟಿ ನೀವು ಒಂದ್ಸತಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮತ್ತು ನೀವು ಚೇಂಜ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ಒಂದು ಡಿಫ್ರೆಂಟ್ ಪ್ರೋಸೆಸ್ ಅದು. ಬಟ್ಟು ಚೇಂಜ್ ಆಗುತ್ತೆ, ಬಟ್ ಚೇಂಜ್ ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದು ಒಂದು ದೊಡ್ಡ ಪ್ರಾಬ್ಲಮ್ಮು. ನೀವು ಕಸ್ಟಮರ್ ಕೇರಿಗೆ ಮಾತಾಡಬೇಕು, ಇಲ್ಲಾಂದರೆ ನಿಮ್ಮ ಟಿಯಲ್ಲಿ ಮಾತಾಡಬೇಕು, ಅವ್ರು ರೆಸ್ಪಾಂಡ್ ಆಗಲ್ಲ, ಇರೇನೋ ಮಾತಾಡ್ತಾರೆ. ಬಟ್ ಯಾಕೆ ಕರೆಕ್ಟಾಗಿ ನೀವು ಯಾವ ಸಿಟಿ ಬೇಕೋ ಕರೆಕ್ಟಾಗಿ ನೀವು ಡೀಟೇಲ್ಸ್ ನೀವು ಎಂಟ್ರಿ ಮಾಡೋಕ್ಕೆ ಮುಂಚೆನೆ ಕರೆಕ್ಟಾಗಿ ನೀವು ಕ್ಲಿಯರ್ ಆಗಿರಿ. ಓಕೆವಾ, ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಮತ್ತು ಇಲ್ಲಿ ನೀವು ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಫಸ್ಟ್ ನೀವು ಫ್ರೆಂಡ್ಸ್, ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಖಂಡಿತ ಇರಬೇಕು. ಒಂದು ವೇಳೆ ನಿಮಗೇನಾದರೂ ಎಲ್ಲೆಲ್ಲ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ರ್ಯಾಪಿಡೋ ಕ್ಯಾಪ್ನವರು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಬರೀ ನೀವು ಕಂಪ್ಲೀಟ್ ಆಗಿರೋ ಲೈಸೆನ್ಸ್ ID ಮಾತ್ರ ಇವರು ಅಪ್ರೂವಲ್ ಕೊಡ್ತಾರೆ. ಫಸ್ಟ್ ನೀವು ಡ್ರೈವಿಂಗ್ ಲೈಸೆನ್ಸ್ ನೀವು ಅಪ್ಲೋಡ್ ಮಾಡಬೇಕು. ಅಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಫ್ರಂಟ್ ಸೈಡ್ ಒಂದು ಸೆಲ್ಫಿ ತೊಗೋಬೇಕು, ಮತ್ತು ಬ್ಯಾಕ್ ಸೈಡ್ ಒಂದು ಸೆಲ್ಫಿ ತೊಗೋಬೇಕು. ಇಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ನೀವು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿಸಿ. ಒಂದು ವೇಳೆ ನೀವೇನಾದರೂ ಥರ್ಡ್ ಪಾರ್ಟಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಇಲ್ಲಿ ನೀವು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಮಾತ್ರ ಖಂಡಿತ ಇವರು ರ್ಯಾಪಿಡೋ ಕ್ಯಾಪ್ನವರು ಲಾಗಿನ್ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಓಕೆವಾ, ಕರೆಕ್ಟಾಗಿ ನೀವು ಫ್ರಂಟ್ ಸೈಡ್ ಫೋಟೋ ಮತ್ತು ಬ್ಯಾಕ್ ಸೈಡ್ ಫೋಟೋ ಸ್ವಲ್ಪ ಕ್ಲಿಯರ್ ಆಗಿ ತೊಗೊಳ್ಳಿ. ಯಾಕಂದರೆ ಕ್ಲಿಯರ್ ಆಗಿ ಇಲ್ಲ ಅಂದರೆ ಖಂಡಿತ ನಿಮಗೆ ಈ ವೆರಿಫಿಕೇಷನ್ ಅನ್ನೋದು ನಿಮ್ಗೆ ಸ್ವಲ್ಪ ಲೇಟ್ ಆಗುತ್ತೆ. ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ, ಓಕೆ ಪರವಾಗಿಲ್ಲ. ಬಟ್ ನೀವು ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರೋ ಆ ಡಾಕ್ಯುಮೆಂಟ್ ನಿಮಗೆ ಅಂದರೆ ನೀವು ಕರೆಕ್ಟಾಗಿ
ನೀಟಾಗಿ ಕ್ಲ್ಯಾರಿಟಿಯಾಗಿ ಇರಬೇಕು ಅಷ್ಟೇ. ಬಟ್ ನೀವು ಅಪ್ಲೋಡ್ ಮಾಡಿಸಿ, ನಿಮ್ಗೆ ಹೆಂಗೆ ಬೇಕಂದ್ರೆ ಅಪ್ಲೋಡ್ ಮಾಡಿಸಿ, ಬಟ್ ಅದು ಕರೆಕ್ಟಾಗಿದ್ದರೆ ನೀಟಾಗಿದ್ದರೆ ಮಾತ್ರ ನಿಮಗೆ ಸ್ವಲ್ಪ ಒಂದು ದಿವಸ ಇಲ್ಲಾಂದರೆ 2 ದಿವಸ ಒಳಗಡೆ ನಿಮಗೆ ಅಪ್ರೂವ್ ಆಗುತ್ತೆ. ಬಟ್ ನೀವು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸ್ ಏನಾದರೂ ನಿಮ್ಮ ಪೆಂಡಿಂಗ್ ಅಂದರೆ ಕ್ಲಿಯರ್ ಆಗಿಲ್ಲ ಅಂದರೆ ಅಪ್ಲಿಕೇಶನ್ ಖಂಡಿತ ನಿಮ್ಮ ಅಪ್ಲಿಕೇಶನಲ್ಲಿ ಅಪ್ರೂವಲ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನೋಡಿ, ನಾವಿಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಡಾಕ್ಯುಮೆಂಟ್ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿಸಿ. ನೆಕ್ಸ್ಟ್ ನೀವು ಇಲ್ಲಿ ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಒಂದು ಆಪ್ಷನ್ ಬಂದಿದೆ, ಇಲ್ಲಿ ನೀವು ಇನ್ಫಾರ್ಮೇಷನ್ ಅನ್ನೋದು ಎಂಟ್ರಿ ಮಾಡಬೇಕು. ಫಸ್ಟ್ ನೋಡಿ, ನಿಮ್ಮ ಫಸ್ಟ್ ನೇಮ್ ಎಂಟ್ರಿ ಮಾಡಿಸಿ, ಮತ್ತು ಲಾಸ್ಟ್ ನೇಮ್ ಎಂಟ್ರಿ ಮಾಡಿಸಿ. ಅಂದರೆ ಫಸ್ಟ್ ನೇಮಲ್ಲಿ ನಿಮ್ಮ ಇನಿಷಿಯಲ್ ಬರೀ ಸಾಕು, ಲಾಸ್ಟ್ ನೇಮ್ ನಿಮ್ಮ ಬರೀ ನೇಮ್ ಮಾತ್ರ ಸಾಕು. ಡೇಟ್ ಆಫ್ ಬರ್ತು, ಇಮೇಲು, ಜನ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಸೆಲೆಕ್ಟ್ ಡೇ ಇನ್ ವೀಕ್ ಯು ವಿಲ್ ರೈಡ್, ನೀವು ಒಂದು ವಾರಕ್ಕೆ ಎಷ್ಟು ದಿವಸ ನೀವು ಲಾಗಿನ್ ಮಾಡ್ತೀರಿ ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಮಾಡಬೇಕಂದ್ರೆ ಒಂದು ದಿವಸ ಆದರೂ ಸೆಲೆಕ್ಟ್ ಮಾಡಬೇಕು. ಅಂದರೆ ಅಟ್ಲೀಸ್ಟ್ ನಿಮ್ಗೆ ಬೇಕಂದರೆ ನೀವು 5 ದಿವಸ, ಅಂದರೆ 5 ದಿವಸ ಆದರೂ ಪರವಾಗಿಲ್ಲ, 6 ದಿವಸ ಆದರೂ ಪರವಾಗಿಲ್ಲ, ಇಲ್ಲಾಂದರೆ 5 to 6 ಯಾವುದೋ ಒಂದು ನೀವು ಸೆಲೆಕ್ಟ್ ಮಾಡಿ ಸಾಕು. ಇಲ್ಲಾಂದರೆ 7 ಮೇಲೆ ನೀವು ಟ್ಯಾಪ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ನೀವು ಅಲ್ಲಿ ಟ್ಯಾಪ್ ಮಾಡಬೇಕಷ್ಟೇ. ಅಂದರೆ ಒಂದು ವೆರಿಫಿಕೇಷನ್ ಅಂತ ಹೇಳ್ಬೋದು. ಅಂದರೆ ಒಂದು ಕರೆಕ್ಟಾಗಿ ನೀವು ಇರೋ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಿಸಿ, ಎಂಟ್ರಿ ಮಾಡಿದ ತಕ್ಷಣ ನೀವು ಒಂದು ವಾರಕ್ಕೆ ಎಷ್ಟು ದಿವಸ ನೀವು ಕೆಲಸ ಮಾಡ್ತಿರೋ ಕರೆಕ್ಟಾಗಿ ನೀವು ಇಲ್ಲಿ ಟ್ಯಾಪ್ ಮಾಡಿಸಿ. ಟ್ಯಾಪ್ ಮಾಡಿದ ತಕ್ಷಣ ಕೆಳಗಡೆ ಒಂದು ಆಪ್ಷನ್ ಇದೆ ಸಬ್ಮಿಟ್ ಅಂತ, ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ಮತ್ತು ನೀವು ಸೆಲ್ಫಿ ನೀವು ಕರೆಕ್ಟಾಗಿ ತೊಗೋಬೇಕು, ಓಕೆವಾ? ನೆಕ್ಸ್ಟ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿಸಿ. ಸೊ ಇಲ್ಲಿ ನೋಡಿ, ನಾನು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡಿದೆ, ಈಗ ನಾನು ಮೂರನೇ ಆಪ್ಷನ್ಗೆ ಹೋಗೋಣ. ಫ್ರೆಂಡ್ಸ್, ನೀವು ವೆಹಿಕಲ್ RC ಅಂದರೆ ನೀವು ಯಾವಾಗ ಗಾಡಿ ತೊಗೊತಾರೋ ಆವಾಗ ನಿಮ್ಗೆ ಆ ವೆಹಿಕಲ್ಗೆ ಒಂದು RC ಬರುತ್ತೆ. ಆ RC ಮಾತ್ರ ನೀವು ಅಪ್ಲೋಡ್ ಮಾಡಬೇಕು. ನಿಮಗೆ ನಿಮ್ಮ ಹತ್ರ ಇರೋ RC ಬೈಕ್ ID RC ಇಲ್ವ, ಇಲ್ಲಾಂದರೆ ಆಟೋ RCನ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಹತ್ರ ಯಾವುದಿದೋ ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಿಸಿ. ಬಟ್ ಮ್ಯಾಕ್ಸಿಮಮ್ ನೀವು ಬೈಕ್ ID ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟೋಗೆ ಯಾಕೆ ಹೋಗ್ಬೇಡ. ಬಟ್ ಆಟೋನು ಇದೆ, ಬಟ್ ಅದೊಂದು ಸಪ್ರೇಟ್, ಒಂದು ಬೇರೆ ಲೈನ್, ಅದು ಹೋಗ್ಬೇಡ. ಬರೀ ನೀವು ಬೈಕ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡ್ರೆ ಪಿಕಪ್ಪು, ಅಂದರೆ ಪರ್ಸನ್ ಪಿಕಪ್ಪು, ಡ್ರಾಪಿಂಗ್ ಇದೆ, ಮತ್ತು ಫುಡ್ ಡೆಲಿವರಿನಿದೆ, ಮತ್ತು ಏನಾದರೂ ಗ್ರೋಸರಿ ಐಟಮ್ಸ್ ನೀವು ಡೆಲಿವರಿ ಮಾಡ್ಬೋದು, ಓಕೆವಾ? ನೀವು ಬೈಕ್ ಐಡಿ ಮಾತ್ರ ಸೆಲೆಕ್ಟ್ ಮಾಡಿಕೊಂಡ್ರೆ. ಇಲ್ಲಿ ಫ್ರಂಟ್ ಸೈಡು ಒಂದು ಪಿಕ್ ನೀವು ತೊಗೋಬೇಕು, ಮತ್ತು ಬ್ಯಾಕ್ ಸೈಡ್ ಒಂದು ಪಿಕ್ ನೀವು ತೊಗೊಂಡು ಆ ಮಾಡಬೇಕು. ಮತ್ತು RC ನಂಬರ್, ರಿಜಿಸ್ಟ್ರೇಷನ್ ನಂಬರ್ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿಸಿ. RC ನಂಬರ್ ನಿಮಗೆ ಕ್ಯಾಪ್ಯುಲೇಟರ್ ಅಲ್ಲಿ ನಿಮಗೆ ಸ್ಟಾರ್ಟ್ ಆಗ್ಬೋದು, ಅಂದರೆ ಕ್ಯಾಪ್ಯುಲೇಟರ್ಸ್ ನಿಮಗೆ ಆ್ಯಡ್ ಆಗುತ್ತೆ, ಮತ್ತು ನಂಬರ್ಸು ಮಿಕ್ಸ್ ಆಗಿ ನಿಮಗೆ ಬರೋದು. ನಿಮಗೆ ಕಾರ್ಡ್ ಮೇಲೆ ಗೊತ್ತಾಗುತ್ತೆ ಏನಂತ, ಜಸ್ಟ್ ನಿಮಗೆ ಒಂದು ಹಿಂಟ್ ಥರ ಹೇಳಿದ್ದೀನಿ ಅಷ್ಟೇ, ಐಡೆಂಟಿಟಿಗೋಸ್ಕರ, ಓಕೆವಾ? ನೆಕ್ಸ್ಟ್ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಿ. ಮತ್ತು ಕೆಳಗಡೆ ಒಂದು ಸಬ್ಮಿಟ್ ಇದೆ, ಟ್ಯಾಪ್ ಮಾಡಿದ ತಕ್ಷಣ ನೋಡಿ ವೆಹಿಕಲ್ ಇಲ್ಲಿ ಸಬ್ಮಿಟ್ ಆಗಿದೆ. ನೀರೋ ಒಂದೇ ಒಂದು ಆಪ್ಷನು ಇರೋದಿಲ್ಲಿ, ಒಂದೇ ಒಂದು ಆಪ್ಷನು ಆಧಾರು ಮತ್ತು ಪ್ಯಾನು. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಹತ್ರ ಆಧಾರ್ ಇದ್ದರೆ ಮಾತ್ರ ಆಧಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ಯಾನ್ ಇದ್ದರೆ ಮಾತ್ರ ಪ್ಯಾನ್ ನೀವು ಸೆಲೆಕ್ಟ್ ಮಾಡಿ. ಬಟ್ ಯಾವ ಒಂದಿದ್ದರೆ ಮಾತ್ರ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಪ್ಯಾನ್ ನೀವು ಅಪ್ಲೋಡ್ ಮಾಡೋಕ್ಕೇನು ಹೋಗ್ಬೇಡ. ಅಂದರೆ ಪ್ಯಾನ್ ಇದ್ದರೆ ಪ್ಯಾನ್ ಅಪ್ಲೋಡ್ ಮಾಡಿ, ನಿಮ್ಮ ಹತ್ರ ಆಧಾರ್ ಇದ್ದರೆ ಮಾತ್ರ ಆಧಾರ್ ಮಾತ್ರ ನೀವು ಅಪ್ಲೋಡ್ ಮಾಡಿ ಸಾಕು. ಬಟ್ ನಾನು ಇಲ್ಲಿ ಮಾಡ್ತಿರೋದು ಬರೀ ಆಧಾರ್ ಮಾತ್ರನೇ. ಅಂದರೆ ಬೇರೆ ಕಡೆ ನೀವು ಖಂಡಿತ ಆಧಾರ ನೀವು ಅಪ್ಲೋಡ್ ಮಾಡಬೇಕು, ಮತ್ತು ಪ್ಯಾನು ನೀವು ಖಂಡಿತ
ಅಪ್ಲೋಡ್ ಮಾಡಬೇಕು. ಇಲ್ಲಿ ಮಾತ್ರ ನೀವು ಬರೀ ಯಾವುದೋ ಒಂದು ಅಪ್ಲೋಡ್ ಮಾಡಿದೆ ಮಾತ್ರ ಸಾಕು. ಇಲ್ಲಿ ಫ್ರಂಟ್ ಸೈಡ್ ಒಂದು ಫೋಟೋ ಮತ್ತು ಬ್ಯಾಕ್ ಸೈಡ್ ಒಂದು ಫೋಟೋ, ಯಾವ ನೀವು ಸೆಲೆಕ್ಟ್ ಮಾಡ್ಕೊತಿರೋ ಆಧಾರ್ ಸೆಲೆಕ್ಟ್ ಮಾಡಿದ್ರೆ ಆಧಾರ್ ನಂಬರು ಮತ್ತು ಪ್ಯಾನ್ ನೀವು ಏನಾದರೂ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಪ್ಯಾನ್ ನಂಬರ್ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ತೀವಿ. ಫೈನಲಾಗಿ ನಾನು ಇನ್ನೊಂದ್ಸಲಿ ಹೇಳ್ತೀನಿ ಫ್ರೆಂಡ್ಸ್, ನೀವು ಪಿಕ್ಸ್ ನೀವು ಅಪ್ಲೋಡ್ ಮಾಡುವಾಗ ಸೆಲ್ಫಿ ನೀವು ಕರೆಕ್ಟಾಗಿ ತಗೋವಾಗ ಕರೆಕ್ಟಾಗಿ ನೀಟಾಗಿ ಸ್ವಲ್ಪ ಕ್ಲಿಯರಾಗಿರಬೇಕು. ನಿಮಗೆ ನೋಡಿ ಅಪ್ಲೋಡ್ ಮಾಡಿದ ತಕ್ಷಣ ಸ್ಟಾರ್ಟ್ ಟ್ರೈನಿಂಗ್ ಅಂತ ಒಂದು ಆಪ್ಷನ್ ಬಂದಿದೆ. ಈ ವಿಡಿಯೋ ನಾನು ಕೆಳಗಡೆ ಕೊಡ್ತೀನಿ, ಅಲ್ಲಿ ನೀವು ಆ ವಿಡಿಯೋ ನೋಡಿ, ನೋಡಿದ ತಕ್ಷಣ ನಿಮಗೆ ಈ ಟ್ರೈನಿಂಗ್ ನೀವು ಹೀಗೆ ಕಂಪ್ಲೀಟ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆವಾ ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇದ್ದರೆ ಮಾತ್ರ ಖಂಡಿತ ನೀವು ಕಾಮೆಂಟ್ ಮಾಡಿ, ಅಲ್ಲಿಂದ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮಗೇನೇ ಪ್ರಾಬ್ಲಮ್ ಇದ್ದರೆ ಮಾತ್ರ ಈ ಜಾಯ್ನಿಂಗಲ್ಲಿ. ಓಕೆವಾ, ಎಡಿಟಿಂಗ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೀವು ಕರೆಕ್ಟಾಗಿ ಎಡಿಟಿಂಗ್ ಮಾಡ್ಕೊಳ್ಳಿ ಫಸ್ಟ್. ನೀವು ಜಾಯ್ನ್ ಆಗಿದ ತಕ್ಷಣ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಫಸ್ಟ್ ನೀವು ಇಲ್ಲಿ ಸ್ಟಾರ್ಟ್ ಟ್ರೈನಿಂಗ್ ಅಂತ ಒಂದು ಆಪ್ಷನ್ ಬಂದಿದ್ದು ನೋಡಿ, ಕಂಪ್ಲೀಟ್ ಮಾಡಿ. ಬಟ್ ನಿಮ್ಗೆ ಗೊತ್ತಿದ್ದರೆ ಮಾತ್ರ ನೀವೇ ಕಂಪ್ಲೀಟ್ ಮಾಡಿ, ಇಲ್ಲಾಂದರೆ ಕೆಳಗಡೆ ಲಿಂಕ್ ಇದೆ, ಅದು ನೀವು ನೋಡಿದ್ರೆ ಸಾಕು. ಫ್ರೆಂಡ್ಸ್, ನಾನು ಇನ್ನೊಂದು ವಿಷಯ ಹೇಳ್ತೀನಿ ರೈಡ್ ಮಾಡುವಾಗ, ಅದೇ ಅಂದರೆ ನೀವು ರೈಡಲ್ಲಿ ಹೋಗೋವಾಗ ಅಂದರೆ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಗಾಡಿಯಲ್ಲಿ ಓಡ್ತಿರಲ್ವ ಅದಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೀವು ನೋಡೋದಕ್ಕೆ ಧನ್ಯವಾದ. ಓಕೆ ಫ್ರೆಂಡ್ಸ್, ಗುಡ್ ಬೈ 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 ಬೈ.